ಏ ಬಾಫಿ ಇಲ್ಲಿ ತನು ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್. ವಾವ್ ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್. ಅವಳಿಗೆ ಏನ್ ಡೌಟ್ ಅಂದ್ರೆ ಕೆಳಗಡೆ ಬಂದಿನಿ ಮಾಡ್ತಾ ಇದೆ ಇರು ಅಂತ ಕೋಟಿಕದಲ್ಲಿ ಹೋಗಿ ನೋಡಕ್ ಹೋಗಿ ತುಂಬಾ ಮೆಟ್ಲಾದ್ವಲ್ಲ ಕಾಲ್ ನೋಡ್ರಿ ನಮ್ಮಕ್ಕ ಇರ್ಲಿ ಪರವಾಗಿಲ್ಲ ನೋಡ್ರಿ ಸ್ನೇಹಿತರೆ ನನ್ನ ಅಕ್ಕನ ಮಗ ಒಬ್ಬನೇ ಮಗ ಅವನ ಬ್ಯಾಡ್ಮಿಂಟನ್ ಪ್ಲೇಯರ್ ಇನ್ನೂ ಅದಾವ ಎತ್ತಿಟ್ಟಾಳ ಅಕ್ಕ ಇಡಕ್ ಜಾಗ ಇಲ್ಲ ಅಂತ ಹೇಳಿ. ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಅದರೊಂದಿಗೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ ನೋಡ್ರಿ, ನಾನಂತೂ ಮಸ್ತಾಗಿದ್ದೀನಿ ಬೆಂಗಳೂರೊಳಗೆ ನಮ್ಮ ಅಣ್ಣನ ಮನೆಯೊಳಗೆ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆನ. ಈಗ ಎದ್ದು ಕುಂತೀನಿ ಇಲ್ಲಿ. ಗುಡ್ ಮಾರ್ನಿಂಗ್ ಅತ್ತಿಗೆ. ಇನ್ನೂ ಕೆಲವು ಜನ ಮಲ್ಕೊಂಡಿದ್ದಾರೆ, ಇವತ್ತು ಹೊರಡಬೇಕು. ಅದೇ ಡಿಸ್ಕಷನ್ನೇ, ಎಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಹೋಗಬೇಕು. ಸೊ ಅದೇ ನಡೆದೈತಿ. ನೋಡೋಣ ಇವತ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನ ಅತ್ತಿಗೆ, ನಂತರ ನಾವು ಎಷ್ಟೊತ್ತಿಗೆ ಬಿಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಇಡೀ ದಿವಸ ಏನೇನು ಲಾಕೈತಿ ನೋಡೋಣ ಅಂತ ಸ್ನೇಹಿತರೆ. ಬೇರೆ ಇದೆ ಆಗಿದೆ ಇದು ಡೈಲಿ ಒಳಗೆ ಏನೆಲ್ಲ ಆಗ್ತೈತಿ ಡೈಲಿ ಲೈಫ್ನಾಗ ಎಲ್ಲನೂ ಇರ್ತದೆ. ಸ್ನೇಹಿತರೆ ನೋಡ್ರಿ, ಇವತ್ತು ಭಾನುವಾರ, ಇವತ್ತು ಅಣ್ಣನ ಮನೆಯಲ್ಲಿನ ಅಣ್ಣ ಅತ್ತಿಗೆಯರ ಜೊತೆನೇ ಇವತ್ತು ಇಡೀ ದಿವಸ ಇರೋದಂತ ಹೇಳಿ ನೈಟ್ ನಾವು ಇಲ್ಲಿಂದ ಧಾರವಾಡಕ್ಕೆ ಬಿಡ್ತಾ ಇದ್ದೀವಿ. ನೋಡ್ರಿ ಅತ್ತಿಗೆ ಎಲ್ಲ ಬಾಗ್ಲ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದಂತೂ ನಮ್ಮ ಸಂಪ್ರದಾಯ, ಅದನ್ನು ಏನು ಮಾಡಿದ್ರು ಬಿಡೋಕ್ಕಾಗಂಗಿಲ್ಲ. ಅರ್ಲಿ ಮಾರ್ನಿಂಗ್ ಹೇಳಿ, ಲೇಟಾಗಿ ಹೇಳಿ, ಅದರ ಫಸ್ಟ್ ಎಲ್ಲ ಹೆಣ್ಣುಮಕ್ಕಳ ಕೆಲಸ ಬಾಗಿಲ ಪೂಜೆ. ಹೌದು ಸ್ನೇಹಿತರೆ, ಅದನ್ನ ಮಾಡ್ತಾ ಇದ್ರು. ನಾನು ಕೂತಿದ್ದೆ, ವಿಡಿಯೋನ ತಗೊಳ್ತಾ ಇದ್ದೆ, ಹಾಗೆ ಮಾತುಕತೆ ನಡೆದಿತ್ತು. ಇವತ್ತು ಏನೆಲ್ಲ ಮಾಡೋದು ಒಂಥರ ಟೈಮ್ ಟೇಬಲ್ ಹಾಕ್ಕೊಳ್ತಾ ಇದ್ವಿ ಎಲ್ಲರೂ ಕೂಡ. ಯಾಕಂದ್ರೆ ಮೊದಲ ಬಯಸ್ಕೊಂಡು ಬಿಟ್ಟೇವೆ ನಾವು, ನೀವು ಬರೋದು ಒಂದು ದಿನಕ್ಕೆ ಬಂದಿರಿ ಹಂಗೆ ಹಿಂಗೆ ಅಂತೇಳಿ ಸಿಕ್ಕಾಪಟ್ಟಿ ಬಯಸ್ಕೊಂಡಿವಿ. ಅದರಲ್ಲೂ ಇಲ್ಲಿ ಹೋಗೂ ಅಲ್ಲಿ ಹೋಗೂ ಅನ್ನಕತ್ತೀವಿ. ಅದಕ್ಕೆ ಎಲ್ಲೆಲ್ಲಿ ಹೋಗೋದು, ಏನು ಹೆಂಗೆ ಟೈಮಿಂಗ್ ಏನು ಎಲ್ಲನೂ ಅದನ್ನು ಮಾತಾಡ್ತಾ ಇದ್ವಿ ಸ್ನೇಹಿತರೆ. ನಾವು ಈಗ ಎದ್ದೀವಿ, ಆದರೆ ನಮ್ಮ ದೊಡ್ಡಪ್ಪ ಆಲ್ರೆಡಿ ವಾಕಿಂಗ್ ಆಯಿತು, ಅವ್ರದ್ದು ಮೆಡಿಟೇಷನ್ ಆಯಿತು, ಎಕ್ಸಸೈಸ್ ಆಯಿತು. ನೋಡಿದ್ರಿ ಜಸ್ಟ್ ಬಂದು ಹಾಲು ಕೂಡ ತೊಗೊಂಡು ಹೋದ್ರು ಅವರು, ಅವ್ರ ಮೇಲ್ಗಡೆ ರೂಮಲ್ಲೇ ಇರ್ತಾರೆ ಆಲ್ಮೋಸ್ಟ್. ಸೊ ಇದೆಲ್ಲ ಆದಮೇಲೆ ಹಾಲು ತರಲಿಕ್ಕೆ ಹೋಗ್ತಾ ಇದ್ದಾಳೆ, ಹಾಲು ಮೊಸರು ಶ್ವೇತಾ. ಅವಳಿಗೆ ಇಲ್ಲೊಂದು ಶಾಪ್ ಗೊತ್ತೈತಿ, ಹಿಂಗಾಗಿ ಹೋಗ್ತಾಳಕ್ಕೆ. ಆಕೆ ಜೊತೆಗೆ ನಮ್ಮ ಕಾವೇರಿನೂ ಹೋಗ್ತಾ ಇದ್ದಾಳೆ. ಬೆಳಗ್ಗೆ ಬೆಳಗ್ಗೆ ನೋಡ್ರಿ ವಾತಾವರಣ ಹೆಂಗೈತಿ, 7 ಗಂಟೆ ಟೈಮ್ ಇದು. ಹೋಗಿ ಸ್ವಲ್ಪ ಅಂಗಡಿ ಮುಂದೆ ಹೋಗಬೇಕು, ಅದು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಹಾಲು ಮೊಸರು ಎಲ್ಲ ತೊಗೊಂಡು ಬರ್ತೀವಿ ನಾವು ಅಂಥೇಳಿ ಹೋಗ್ತಾಯಿದ್ರು. ಸರಿ ಬಿಡು, ಹಾಗಿದ್ರೆ ಮೊಬೈಲ್ ತೊಗೊಂಡು ಹೋಗ್ರಿ ಅಂತ ಹೇಳಿ ಕೊಟ್ಟು ಕಳಿಸಿದ್ದೆ. ಸೊ ನೋಡ್ರಿ ಹೊರಗಡೆದೆಲ್ಲ ವ್ಯೂವ್ ನನಗೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಇಲ್ಲೊಂದು ಪಾರ್ಕ್, ಅಣ್ಣನ ಮನೆಗೆ ಬಹಳ ಸಮೀಪ ಐತಿ ಪಾರ್ಕ್, ಇದು ಕೂಡ ನೋಡ್ತಾ ಇರ್ಬೋದು ನೀವು. ಇಲ್ಲಂತೂ ಸಾಕಷ್ಟು ಜನ ಗೊತ್ತಿರೋದು, ಎಲ್ಲ ಕಡೆ ಈಗ ವಾಕಿಂಗ್ ಬಂದೇ ಬರ್ತಾರೆ. ಈ ಥರ ಪಾರ್ಕ್ ಇದ್ರಂತೂ ತುಂಬಾ ಖುಷಿ ಅನಿಸ್ತೈತಿ ವಾಕಿಂಗ್ ಬರ್ಲಿಕ್ಕೂ, ಯಾಕಂದರೆ ಎಲ್ಲ ಹಸಿರು ಇರ್ತೈತಿ, ಚೆನ್ನಾಗಿ ಅನಿಸ್ತೈತಿ, ಒಂಥರ ಸಮತಟ್ಟು ಅದನ್ನೆಲ್ಲ ಇರ್ತೈತಿ. ಮಾಡಬಹುದು ವಾಕಿಂಗ್,
ಸಾಕಷ್ಟು ಜನ ಬರ್ತಿರ್ತಾರಂದ್ರೆ ಇನ್ನೂ ಕೂಡ ಹುರುಪು ಬರ್ತೈತಿ. ಬಟ್ ನಮ್ಮ ಕಡೆ ನಮ್ಮ ಏರಿಯಾದಾಗೆಲ್ಲ ಈ ಥರ ಒಂದು ಫೆಸಿಲಿಟಿ ಇಲ್ಲದೆ ಇರೋ ಕಾರಣ ನಮಗದು ವಾಕಿಂಗ್ ಅಂದರೆ ಬೋರು, ಏನೋ ಒಂದು ದೊಡ್ಡ ಕಷ್ಟದ ಕೆಲಸ ಅನ್ಕೊಂಡ್ಬಿಟ್ಟಿವಿ ಸ್ನೇಹಿತರೆ. ಆದರೆ ನಾನು ಕೂಡ ಸ್ಟಾರ್ಟ್ ಮಾಡಬೇಕು, ನಡಕೊಂದಿಷ್ಟು ದಿನ ಮಾಡಿದೆ, ನಂತರದಲ್ಲಿ ಒಬ್ಬಕ್ಕೆ ಅನಿಸಿ ಮತ್ತೆ ಬಿಟ್ಬಿಟ್ಟೆ ಸ್ನೇಹಿತರೆ. ನಾನು ಈಗ ಅಂದ್ಕೊಂಡ್ಬಿಟ್ಟೀನಿ ನಾನು ಹೊಸ ಮನೆಗೆ ಹೋದ ನಂತರ ನಾನು ನಿಜವಾಗ್ಲೂ ನಂದು ಹೆಲ್ತ್ ಬಗ್ಗೆ ಅನ್ನೋಕ್ಕಿಂತ ವೆಯ್ಟ್ ಲಾಸ್ ಬಗ್ಗೆ ಸೀರಿಯಸ್ ಆಗಿ ನಾನು ಕ್ರಮ ತಗೊಳ್ಳೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಈಗ ಒಂದು ಇದ್ರೊಳಗೆ ಅದೇನಿ, ಆದರೆ ಅಲ್ಲಿ ಹೋದ್ಮೇಲೆ ಇನ್ನೂ ಕೂಡ ಸೀರಿಯಸ್ ಆಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಹೆಲ್ತ್ನು ಭಾಳ ಇಂಪಾರ್ಟೆಂಟ್, ಮತ್ತು ನನಗೂ ಬರ್ತಾ ಬರ್ತಾ ವೆಯ್ಟ್ ನನಗೆ ಜಾಸ್ತಿ ಅನ್ಸಾಕತ್ತೈತಿ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಕಾಗಿತ್ತು ನೋಡ್ರಿ ಸ್ನೇಹಿತರೆ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಅದಾವೆ, ಅದೇ ಕಾರಣ ನಮ್ಮ ಹೆಲ್ತ್ ಅಂದರೆ ವೆಯ್ಟ್ ಗೇನಿಗೆ ಹೆಲ್ತ್ ಇಶ್ಯೂಸೇ ಕಾರಣ. ಬಟ್ ಅದನ್ನ ರೀಸನ್ ಹೇಳ್ಕೊತು ಕೊಡೋಕ್ಕಾಗಂಗಿಲ್ಲ, ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು, ನಾವು ಗಟ್ಟಿದ್ರೆ ಎಲ್ಲ ಗಟ್ಟಿ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಸೀರಿಯಸ್ ಆಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಈ ಥರ ಇದ್ರಂತೂ ಭಾಳ ಮಜಾ ಬರ್ತೈತಿ ವಾಕಿಂಗ್ ಮಾಡೋಕ್ಕೆ, ನನಗಂತೂ ಭಾಳ ಖುಷಿ ಆಗ್ತೈತಿ. ಒಬ್ರಿಗೊಬ್ಬರು ನೋಡಿನೂ ಇನ್ನೂ ಹುರುಪು ಬರ್ತೈತೆ ಅಂತ ಹೇಳೋದಲ್ಲ ಆ ಥರ. ನೋಡಿರಿ ಗಾರ್ಡನು ಐತಿ, ಮಕ್ಕಳಿಗೆಲ್ಲ ಆಡೋಕ್ಕೂ ಮಸ್ತಾಗೆ ಐತಿ. ಎಲ್ಲ ಅಡ್ಡಾಡಿ ಒಂಚೂರು ಅವರು ಕೂಡ ನೋಡಿ ಮಾಡಿ ಹಾಲು ಮೊಸರು ತೊಗೊಂಡು ಇನ್ನೇನು ಹೊರಡ್ತಾ ಇದ್ದಾರೆ. ಸೊ ನೋಡಿರಿ ನನ್ನ ಮನೆ ಹೇಳ್ತಾ ಇರ್ತೀನಿ ನಾನು ಟೀಚರ್ಸ್ ಕಾಲೋನಿ ಅಂತೇಳಿ. ಹೌದು, ಜಕ್ಕಸ್ ಅಂದ್ರ ಅಂತೂ ಕೂಡ ಕರೀತಾರಂತ ನೋಡಿರಿ ನನಗೆ, ಇದನ್ನು ನೋಡಿ ಗೊತ್ತಾಗಿದ್ದು. ಕೂರ್ಮಂಗ್ಲ ಟೀಚರ್ಸ್ ಕಾಲೋನಿ ಜಕ್ಕಸ್ ಅಂದ್ರ ಅಂತ ನೋಡಿರಿ. ಸೊ ಇದರಲ್ಲೇನ ಬರೋದು ಅಣ್ಣನ ಮನೆ. ಇವರೆಲ್ಲ ಬರೋ ಮಟ ಅಂದರೆ ನಾವು ಕೂಡ ಸ್ವಲ್ಪ ಎದ್ದಿದ್ವಿ, ಎದ್ದೆಲ್ಲ ಫ್ರೆಶ್ ಅಪ್ ಆಗಿದ್ವಿ. ನಾನಂತೂ ಎದ್ದಿದ್ದೆ, ಅವ ಇನ್ನೂ ಇದ್ಲು ಹಾಸಿಗೆ ಒಳಗೆ ನೋಡಿದ್ರಿ ನೀವು, ಅವರು ಕೂಡ ಎದ್ದು ಮತ್ತು ನಮ್ಮ ತನು ಕೂಡ ಆಕಿನೂ ಕೂಡ ಎದ್ದು ಇದನ್ನೆಲ್ಲ ಕೂತಿದ್ವಿ ಫ್ರೆಶ್ ಅಪ್ ಆಗಿ ನೋಡಿರಿ. ಪಾರಿವಾಳ ಎಷ್ಟು ಮಸ್ತಾಗೈತೆ ಅಂತ ಹೇಳಿಬಿಟ್ಟು ತನು ಸ್ವಿಟ್ಜರ್ಲ್ಯಾಂಡ್ ಚಾಕ್ಲೇಟ್ ನೋಡು ದೊಡ್ಡಪ್ಪ. ಅಯ್ಯೋ ಫಾರಿನ್ ಚಾಕ್ಲೇಟ್ ಕೊಟ್ರಲ್ಲ ನಿನ್ಗೆ, ಫಾರಿನ್ ಚಾಕ್ಲೇಟ್. ಹೌದು ಅತ್ತಿಗೆ ಕೊಟ್ಟಿದ್ರು ಬಂದ ತಕ್ಷಣ. ತನು ತನಮ್ಮ ತನಮ್ಮ ಚಾಕ್ಲೇಟ್ ತಿನ್ನೋದ ನೀ ಎದ್ದು ಬಿಡ್ಲಿ ಚಾಕ್ಲೇಟ್ ಹೇಳಿ ಎಷ್ಟು ದೊಡ್ಡದು ಬೇಕು. ಗುಡ್ ಮಾರ್ನಿಂಗ್ ಹೇಳು ಹೇಳು ಒಂದು ಸರಿ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನೋಡ್ರಿ ಸ್ವಿಟ್ಜರ್ಲ್ಯಾಂಡ್ ಚಾಕಿ ನಮ್ಮ ತನಗ ನಮ್ಮ ಅಣ್ಣ ಕೊಟ್ಟಾನ, ಅವ್ರ ದೊಡ್ಡಪ್ಪ ಕೊಟ್ಟಾನ. ಥ್ಯಾಂಕ್ ಯು ಹೇಳಲಿಲ್ಲ ನೀನು, ಥ್ಯಾಂಕ್ಸ್ ಹೇಳಬೇಕು ಗುಂಡು. ಅಲ್ಲಿ ಹೋಗಿ ದೊಡ್ಡಮ್ಮಗೆ ತೋರಿಸ್ಬಿರೋ ಚಾಕ್ಲೇಟ್. ದೊಡ್ಡಮ್ಮ ಅನ್ಬೇಕ ಈಗ ಫಸ್ಟಿಗೆ ನೋಡ್ರಿ ಸ್ನೇಹಿತರೆ. ಈಗ ಅತ್ತಿಗೆ ಅಂತೂ ಎಲ್ಲ ಸ್ನಾನ ಮುಗಿತವ್ರದ್ದು ಪೂಜೆ ಮಾಡ್ತಾ ಇದ್ದಾರೆ, ಮತ್ತು ಸೂರಜ್ ಅಂತೂ ಫುಲ್ ಅರ್ಜೆನ್ಸಿ ಒಳಗಿದ್ದ, ಇವತ್ತು ಮ್ಯಾಚ್ ಐತಂತ, ಇವತ್ತು ಸಂಡೇ ಬೇರೆ ಎಲ್ಲ, ಸೊ ಕ್ರಿಕೆಟ್ ಮ್ಯಾಚ್ ಐತಂತ ಹೋಗ್ಬೇಕಿತ್ತು ಅವನು. ಅವ್ನ ಫ್ರೆಂಡ್ಸ್ ಎಲ್ಲ ಪಿಕಪ್ ಮಾಡೋಕೆ ಬರೋರು ಇದ್ದರು, ಹಡ್ಬಡಿ ಒಳಗೆ ಓಡಾಡಕ್ಕತ್ಬಿಟ್ಟಿದ್ದ. ಮತ್ತು ಅವನದು ಡಯಟ್ ಫುಡ್ ಎಲ್ಲ ಅವನ ಪ್ರಿಪೇರ್ ಮಾಡ್ಕೊಳ್ತಾನೆ, ಏನು ಡಯಟ್ ಅದನ್ನು ಏನೋ ಓಟ್ಸ್ ಆಮೇಲೆ
ಕೆಲವೊಂದು ಡ್ರಿಂಕ್ಸ್, ಕೆಲವೊಂದು ಬ್ರೌನ್ ರೈಸು, ಮತ್ತು ಟೋಸ್ಟು, ಆಮೇಲೆ ಚಿಕನು, ಆ ಥರ ಅವನದು ಒಟ್ಟು ಅವ್ನ ಫುಡ್ ಅವನೇ ಪ್ರಿಪೇರ್ ಮಾಡ್ಕೊಡ್ತಾನೆ ನೋಡ್ರಿ. ಫುಲ್ ಡಯಟ್ ಒಳಗೆ ಇರ್ತಾನೆ ಅವನು. ನಾವು ಊಟ ಮಾಡೋದು ಏನೂ ತಿನ್ನೋದಿಲ್ಲ ಸೂರಜ್ ಅಂತೂ. ಸ್ಟ್ರಿಕ್ಕಾಗಿ ಅವನು ಅದೇ ಹೇಳಿದ್ನೆಲ್ಲ, ಭಾಳ ನಾ ಕಷ್ಟಪಟ್ಟಿದ್ದಾನೆ ಎಷ್ಟೊಂದು ವರ್ಷ ಆಯ್ತು ಅವನು ನಮ್ಮ ಥರದ್ದು ಊಟ ಮಾಡಿ. ಒಂದು ಪಡಿಬೇಕಂದ್ರೆ ಏನೋ ಒಂದು ಬಿಡಬೇಕಂತಾರಲ್ಲ ಆ ಥರ ಸಾಕಷ್ಟು ಬಿಟ್ಟು ಅವನು ಬಹಳ ನಿರೀಕ್ಷೆಯಲ್ಲಿದ್ದಾನಂತ ಹೇಳ್ಬೋದು. ಕ್ರಿಕೆಟ್ ಟೀಮಿಗೆ ಅಟ್ಲೀಸ್ಟ್ ನನಗೆ ಕರ್ನಾಟಕ ಟೀಮಿಗಾದರೂ ಸೆಲೆಕ್ಷನ್ ಆಗಬೇಕು ಅನ್ನೋದು ಒಂದು ಆಸೆ. ನಮಗೂ ಕೂಡ ತುಂಬಾ ಖುಷಿ ಆಗ್ತೈತಿ ಆದಷ್ಟು ಬೇಗ ಅವನಿಗೆ ಅದು ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ನಾವು ಕೂಡ ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಳ್ತಾ ಇದ್ವಿ. ಫಸ್ಟಿಗೆ ಇನ್ನೊಬ್ಬಕ್ಕೆ ಅಕ್ಕ ಹೇಳಿದೆ ನಿಮಗೆ, ಅರ್ಣಕ್ಕ ಏನು ಹೇಳ್ತೀನಿಲ್ಲ ಅವ್ರ ತಂಗಿನೇ ಇದೇ ಮನೆಯ ಹೆಣ್ಮಗಳು ಇನ್ನೊಬ್ಬಕ್ಕೆ ಕವಿತಾ ಅಕ್ಕ ಅಂಥೇಳಿ. ಅವರು ಇಲ್ಲೇ ಬೆಂಗಳೂರಲ್ಲೇ ಇರೋದು, ಹುಟ್ಟಿ ಬೆಳೆದಿದ್ದು ಮದುವೆ ಆಗಿದ್ದು ಎಲ್ಲ ಅಕ್ಕಂದು ಇಲ್ಲೇನೆ ಬೆಂಗಳೂರೇನೆ. ಸೊ ಅಕ್ಕಿ ಮನೆಗೂ ಹೋಗಿ ಬರಬೇಕು, ಇಲ್ಲಿಂದ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ತೊಗೋತೈತಿ, ಹೋಗಿ ಬರಬೇಕು ನೋಡಿರಿ ಸ್ನೇಹಿತರೆ. ಇಲ್ಲಾಂದರೆ ಬೇಜಾರು ಮಾಡ್ಕೊಳ್ತಾಳೆ ಪಾಪ. ಹೋಗಿ ಅಟ್ಲೀಸ್ಟ್ ಭೇಟಿ ಆದರೆ ಆಗಿ ಬರಬೇಕಂತ ಅಣ್ಣನಿಗೆ ಹೇಳಿದ್ದೀವಿ. ಫಸ್ಟ್ ಅಲ್ಲಿಗೆ ಹೋಗಿ ಬರೋಣ ಅಂತ ಅಣ್ಣ ಕರ್ಕೊಂಡು ಹೋಗ್ತಾರೆ. ನಾವು ಅಷ್ಟಕ್ಕೆ ರೆಡಿ ಆಗಬೇಕೀಗ ಪಟಾಪಟ ಅಂತ ಹೇಳಿ ನೋಡ್ರಿ. ನಮ್ಮ ತಾನೆ ಪುಟಾಣಿದು ಸ್ನಾನ ಆಯಿತು, ಆಕಿನೀಗ ರೆಡಿ ಮಾಡಿಸ್ಬಿಡ್ತೀನಿ ನಾನು. ಫಸ್ಟ್ಗೆನ ಫ್ರಾಕ್ ಹಾಕಿದ್ವಿ ನೋಡ್ರಿ, ಹೊಸ ಫ್ರಾಕ್. ದಿನ ಹೊಸ ಡ್ರೆಸ್ಸ ಬೇಡ್ತಾಳೆ ಸೊಸಿ, ಮನೆಯಾಗಿದ್ದರೂ ಅಷ್ಟೇ ಹೊಸವ ಹಾಕ್ರಿ ಅಂತಾಳು. ಆಕಿಗೊಂದು ಖುಷಿ ಅದ, ಹೊಸವ ಹಾಕಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಾರ ಅಂತೇಳ್ಬಿಟ್ಟು. ಸೊ ಈ ಥರ ಟಿ ವಿ ನೋಡ್ತಾ ಒಬ್ಬೊಬ್ಬರಾಗೆ ಒಂದೊಬ್ಬೊಬ್ಬರಾಗೆ ನಾವು ಏನು ಮಾಡ್ತಿದ್ವಿ, ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ವಿ. ಶ್ವೇತಾ ಬರ್ತಾ ಇಲ್ಲ, ನೀವು ಹೋಗಿ ಬರ್ರಿ, ನಾವು ಅಷ್ಟರೊಳಗೆ ಊಟಕ್ಕೆ ಏನಾದರೂ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ಲು. ಈಗ ಮುಂಚೆ ಟಿಫನ್ ಮಾಡಿದ್ರು ನೋಡ್ರಿ, ಸಿಂಪಲಾಗಿ ಅವಲಕ್ಕಿ ಮಾಡಿಬಿಡ್ರಿ ಅಂತಂದ್ವಿ. ಅತ್ತಿಗೆಗೆ ಅವಲಕ್ಕಿ ಅಂದ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರು ಅವಲಕ್ಕಿ, ಹೀಗಾಗಿ ಅವಲಕ್ಕಿನ ಮಾಡಿದ್ರು. ಅದ್ರ ಜೊತೆಗೆ ಮಮ್ಮಿ ತಂದಿದ್ದು ಉಂಡಿ ಮತ್ತು ಮನೇಲಿರೋ ಸ್ವೀಟು ಎಲ್ಲನೂ ಸರ್ವ್ ಮಾಡ್ತಾಯಿದ್ರು ಅವರು. ಸೊ ಮಸ್ತಾಗಿ ಅವಲಕ್ಕಿ ಟಿಫನ್ ಆಯಿತು ಎಲ್ಲರೂ ಸೇರಿ. ಈಗಂದ್ರೆ ನಾವೀಗ ಅಕ್ಕನ ಮನೆಗೆ ಹೋಗೋರಷ್ಟು ಫಾಸ್ಟಾಗಿ ನಾವು ಟಿಫನ್ ಮಾಡ್ಕೊಳ್ತಾ ಇದ್ವಿ. ನಂತರದಲ್ಲಿ ಅತ್ತಿಗೆ ಮತ್ತು ಶ್ವೇತಾ ಅವರು ಕೂಡ ಮಾಡ್ಕೊಳ್ತಾರೆ. ಈಗ ಇಲ್ಲಿಂದ ಅಕ್ಕನ ಮನೆಗೆ ಹೋಗೋದು ನೋಡ್ರಿ, ಹೊರಡೋಣ ಸ್ನೇಹಿತರೆ. ಈಗೇನು ಅರ್ಣಕ್ಕ ಹೇಳ್ತೀನಿಲ್ಲ, ಅರ್ಣಕ್ಕ ಅವ್ರ ತಂಗಿ ಆಗಬೇಕು. ಈಗ ನಾ ಏನು ಅಣ್ಣನ ಮನೆಗೆ ಬಂದೀನಿ, ಅವ್ರಿಗಿನೂ ತಂಗಿ ಆಗಬೇಕು, ಕವಿತಾ ಅಕ್ಕ ಅಂತ ಹೇಳಿ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನಿಯರ್ ಐತಿ, ಇಲ್ಲಿಂದ ಹೋಗಿ ಬರೋಣ. ನಿಮ್ಮ ಮಾಮಾರ ಸಂಡೆ ಇರ್ತಾರೆ ನೋಡೋಣ, ಮತ್ತೆ ನನ್ನ ವ್ಯೂವರ್ಸ್ ಸಾಕಷ್ಟು ಜನ ಇದ್ದೀರಿ ಬೆಂಗಳೂರಲ್ಲಿ. ಬೈ ಬೇಡ್ರಿ, ಭಾಳ ಕಡಿಮೆ ಸಮಯದೊಳಗೆ ಬಂದಿದ್ದೆ ನಾನು, ಹಿಂಗಾಗಿ ಎಲ್ಲರಿಗೂ ಹೇಳಕ್ಕಾಗಿಲ್ಲ, ಎಲ್ಲರನ್ನು ಮೀಟ್ ಆಗಕ್ಕಾಗಿಲ್ಲ. ಜಗಡ ತರಕ್ಕೆ ಅವ್ರೆ ಅಕ್ಕಿಗೆ ಅಜ್ಜಾರ ಎದ್ದಿ ನೀರುವ ಬರಾಕತ್ತೀವಿ ನಾವು ಅಂತೇಳಿ. ಅದಕ್ಕೆ ನಾ ಬರಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ನೀವು ರಿಚ್ ಮಾಡ ಅಂತ ಹೇಳತ್ತಾರ. ಅದಕ್ಕೆ ಜಾಸ್ತಿ ಆಯ್ತು ಸ್ವಲ್ಪ, ಅನ್ನೋ ಥರ ಕಲ್ಕೋಬೇಕಮ್ಮ, ನಾವು ಸ್ವಲ್ಪ ಎಲ್ಲ ಕಲ್ಕೋಬೇಕು. ನಾವು ಅಬ್ನಾರ್ಮಲ್ ಇರ್ಬಾರ್ದ, ನಾವು ಅಬ್ನಾರ್ಮಲ್ ಅಪ್ಪ, ನಾವು ಮನುಷ್ಯರು, ನಾವು ಮನುಷ್ಯರು, ದೇವ್ರಲ್ವಲ್ಲ. ನಾನು ಅಬ್ನಾರ್ಮಲ್ ಈಗ ಯಾಕೆ, ನಾವೇನು ಎಮ್ಮಿ ಚರ್ಮದವ್ರು ನಂಗಾರ ಅವಳಿಗೆ ಏನ್ ಡೌಟ್ ಅಂದ್ರೆ ಹಿಂಗೆ ಹೋಗಿ ಕೆಳಗಡೆ ಮನೆ ಕೆಳಗಡೆ ನಿಲ್ಸ್ಬಿಟ್ಟು ಹಿಂಗ್ ಮಾತಾಡ್ತಾ ಇರ್ತೀನಿ, 15 ನಿಮಿಷ ಮಾತಾಡ್ತಾರೆ, ಆಮೇಲೆ ಡೌಟ್ ಆಗ್ಬಿಡುತ್ತೆ ಅವಳಿಗೆ. ಅದಕ್ಕೆ ಇವಾಗ ಕೆಳಗಡೆ ಬಂದೀನಿ, ಮಾಡ್ತಾ ಇದೆ ಇರುಗು ಅಂತ ಕೋಟಿ ಹೋಗಿ ನೋಡಕ್ ಹೋಗಿ. ಕೇಳಿದ್ರಲ್ಲ ಸ್ನೇಹಿತರೆ ಅಣ್ಣನ ಮಾತು, ಕವಿತಕ್ಕಾಗ ಫೋನ್ ಹಚ್ಚಿ ಮಾತಾಡಿದ್ರೆ ಇಷ್ಟು ಬರುತ್ತಾನ ಅವ್ರ. ಇವ್ರು ಏನು ಮಾಡಿರ್ತಾರಂತ ಅಣ್ಣ,
ಹೋಗಿ ಕವಿತಕ್ಕನ ಮನೆ ಕೆಳಗೆ ನಿಂತ್ಕೊಂಡು ಕಾಲ್ ಮಾಡೋದು, ಮಾತಾಡೋದು, ಎಲ್ಲೋ ಬೇರೆ ಕಡೆ ಅದನ್ನಂತ ಮಾತಾಡೋದು. ಪಾಪ ಅವಳು ಅದನ್ನೇ ನಂಬ್ಕೊಂಡು ಮಾತಾಡೋದು. ಸ್ವಲ್ಪ ಹೊತ್ತಾದ್ಮೇಲೆ ಆಕೆಗೆ ಗೊತ್ತಾಗ್ಬಿಡ್ತೈತೆ ಅಂತ, ಮನೆ ಕೆಳಗೆ ಅದಿ ಬಾಪ ನೀನು ಅನ್ನಯ್ಯ ಅಂತಾರಂತ. ಸೊ ಅದೇ ಥರ ಇವತ್ತೂ ಕೂಡ ಫೋನ್ ಮಾಡಿದ್ರಲ್ಲ, ನಾವು ಬರ್ತಾ ಇದ್ದೀವಿ ಅಂತ, ಮನೆ ಹತ್ರನ ಕೆಳಗೆ ಬಂದು ಮಾತಾಡಕತ್ತಿ ನೀನು, ಸುಳ್ಳು ಹೇಳ್ತಾ ಇದ್ದೀ ನೀನು ಅಂತ ಅಕ್ಕ ಹೇಳ್ತಾನೆ ಇದ್ಲಂತ. ಅದೇ ಹೇಳ್ತಾ ಇದ್ರನ್ನ, ನಾನು ಈ ಥರ ಮಾಡಿರ್ತೀನಲ್ಲ ಇವತ್ತೂ ಹಂಗೆ ತಿಳ್ಕೊಂಬಿಟ್ಟಿದ್ಲಕ್ಕಿ ಅಂಥೇಳಿ ಎಷ್ಟೊಂದು ಅಣ್ಣ ತಂಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಖುಷಿ ಅನ್ನಿಸ್ತು ನನಗೆ. ನಮ್ಮಣ್ಣ ಹಾಗೇನೆ ಎಲ್ಲರ ಜೊತೆನೂ ಭಾಳ ಇದು ಹಂಬಲ್ ಆಗಿರ್ತಾನೆ. ಆಮೇಲೆ ಅಕ್ಕನೂ ಅಷ್ಟೇ, ಭಾಳ ಅಂದ್ರೆ ಭಾಳ ಇನ್ನೋಸೆಂಟ್ ಅಕ್ಕ. ಅವರೆಲ್ಲ ಇಲ್ಲೇ ಇರೋದು, ಯಾವಾಗಾದ್ರೂ ಬಂದಿರ್ತಾರೆ ಅರ್ನಕರ್ ಮನೆಗೆ ಬಂದಾಗ ನಮ್ಮ ಮನೆಗೂ ಬಂದಿರ್ತಾರೆ ಸ್ನೇಹಿತರೆ. ಬಟ್ ಅಪರೂಪ, ಬೆಂಗಳೂರು ಜೀವನ ಗೊತ್ತಲ್ಲ, ನಾವು ಧಾರವಾಡದಿಂದ ಬರೋಕೆ ನಮ್ಗೆ ಇಷ್ಟು ವರ್ಷ ಆಯಿತು. ಇಲ್ಲಿಂದ ಪಾಪ ಎಲ್ಲ ಬಿಟ್ಕೊಂಡು ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತೈತಿ. ಅಪರೂಪಕ್ಕೆ ಬಂದಿರ್ತಾಳೆ ನೋಡ್ರಿ, ಬಂದ್ವಿ ನೋಡ್ರಿ ಅಕ್ಕನ ಮನೆಗೆ. ಒಳ್ಳೆ ನೋಡ್ರಿ ನಮ್ಮ ಅಕ್ಕ ಕವಿತಕ್ಕ. ಸ್ವಲ್ಪ ಹೊತ್ತ ಅರುಣತೆ ಗೊತ್ತಾ ನಿಂಗೆ ಅಲ್ಲೇ ಅರ್ಣ ದೊಡ್ಡಮ್ಮ ಮನೆಗೆ ಹೋಗ್ತೀಯಲ್ಲ ದೊಡ್ಡಮ್ಮ ಅಂತಾಳು, ಅರ್ಣ ದೊಡ್ಡಮ್ಮ ಮನೆಗೆ ಹೋಗ್ತೀವಿಲ್ಲ. ಹಾ ಅವ್ರ ಇವರು ಇವ್ರು ಕವಿತಕ್ಕ ಅಂತ ಹೇಳಿ ನಮ್ಮ ಅಕ್ಕ. ಅವ್ರು ಅಂತಾರಲ್ಲ ದಿವಸ ಸಲುವಾಗಿ ಹೋದ್ಲಕ್ಕೆ ಅಂದಿದ್ಲಕ್ಕೆಲ್ಲ ಮಾಮ ಸುಮ್ಮನಾದ್ರೆ ಇರ್ತೀನಿ ನೀ ಬರೋ ಮಟ್ಟ, ಮತ್ತಿಲ್ಲ ದಿವ್ಸಕ್ಕೆ ಹೋಗೋಣ ಬಾ ಅಂದ್ರೆ ನಾನು ಹೋಗಿರ್ತೀನಿ ಅಂದ್ಲು. ನಿನ್ನೆ ಹಚ್ಚಿದ್ವಿ ನಾವು ಮಾರ್ನಿಂಗ್. ನಾ ದಾರವಾಡದಲ್ಲೇ ಇದೀನಂದ್ಲೆ. ಆಯ್ತು ಬಿಡ ಹಂಗಾರೆ, ಎಕ್ಸ್ಚೇಂಜ್ ಆಗಿದೆ. ನಾನು ಹುಬ್ಳಿ ಬೆಂಗಳೂರಿಗೆ ಬಂದೀನಿ, ನೀ ದಾರವಾಡಕ್ಕೋಗ್ಬಿಟ್ಟು. ನಾವು ಇಲ್ಲಿ ಇಳ್ದೀವಿ, ಆಕೆ ಅಲ್ಲಿ ಇಳ್ದಾಳ. ಅದೇ 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 ಅವರು ಎರಡು ತಿಂಗಳು ನೀರಲ್ಲೇ ಇದ್ರಂತಪ್ಪ, ನೀರು ಗಂಜಿಯಲ್ಲೇ ಇದ್ರಂತ. ಏಜ್ ಆಗಿದ್ವಿ ಅವ್ರಿಗೆ, ಏಜ್ ಆಗಿತ್ತು ಎಲ್ಲ ಮೊದ್ಲಿನ ಶರೀರ ಅಕ್ಕವು. ಅವು ಒಬ್ಬಕ್ಕೆ ಅಮ್ಮ ಬಂದಿದ್ಲಲ್ಲ ನೋಡಿದ್ದೆ. ಅವರು ಟೀ ಮಾಡ್ತಾ ಇದೀಯಾ? ಸಾರಾಗಿದೆ, ಅನ್ನಕ್ಕೆ ಇಡ್ತೀನಿ. ಏ ಬೇಡಕ್ಕ ಪ್ಲೀಸ್, ಬೇಡ ಬೇಡ, ನಿಜವಾಗ್ಲು ಅವಲಕ್ಕಿ ಸಿಕ್ಕಾಪಟ್ಟಿ ಬೇಡ. ನಾ ಎಣ್ಣೆ ಉಣ್ಣಕ್ಕೆ ಏನಿದ್ ಮಾಡಲ್ಲ, ಆದ್ರೆ ನಾಷ್ಟ ಫುಲ್ ಹೆವಿ ಆಗೈತಿ ಈಗ ನೋಡ್ರಿ. ನಮ್ಮ ಅಕ್ಕ ಇರ್ಲಿ ಪರವಾಗಿಲ್ಲ. ಹೌದು ಎರಡೇ ಎರಡು ಮಾಡ, ಅವ್ ಮತ್ ಕಟ್ ಮಾಡಿದ್ರೆ ಇದಾಗ್ಬಿಡ್ತೈತಿ. ಹಾ ಮಾಡಿ ತಿಂತೀಯನಮ್ಮ ದಾಳಂಬ್ರಿ ಅನ್ನ. ಹಾ ಹಾ ಇವಳ ಅದೇ ಹೇಳ್ಬೇಕು ನೋಡ್, ನೆನಪಾರಿದೆ ಈಗ. ನೋಡ್ರಿ ಸ್ನೇಹಿತರೆ, ನನ್ನ ಅಕ್ಕನ ಮಗ ಒಬ್ಬನೇ ಮಗ, ಅವನ ಬ್ಯಾಡ್ಮಿಂಟನ್ ಪ್ಲೇಯರ್ ಇನ್ನೂ ಅದಾವ. ಎತ್ತಿಟ್ಟಾಳ ಅಕ್ಕ, ಇಡಕ್ಕೆ ಜಾಗ ಇಲ್ಲ ಅಂಥೇಳಿ ಇನ್ನೂ ಇದ್ರ ಐದು ಪಟ್ಟದವ ಅಂತ ನೋಡ್ರಿ, ಎಷ್ಟೊಂದು ಪ್ರೈಸಸ್ ಅದಾವ ಅವನು. ಖುಷಿ ಆಕೈತಿವನ್ನೆಲ್ಲ ನೋಡಿದ್ರಿ. ಅವನಿಲ್ಲ, ಆಲ್ರೆಡಿ ಪ್ರಾಕ್ಟೀಸಿಗೆ ಹೋಗಿದ್ದಾನೆ. ಇಲ್ಲ ನೋಡ್ರಿ, ಅಲ್ಲಿ ಅಣ್ಣನ ಮಗ ಕ್ರಿಕೆಟ್ ಪ್ಲೇಯರ್, ಇವನು ಬ್ಯಾಡ್ಮಿಂಟನ್ ಪ್ಲೇಯರ್. ತಿನ್ನ ಬೇಡ ಅಂದ್ರು ಹೆಚ್ಚಿದ್ದಕ್ಕೆ ಅವನ್ನ ತಿನ್ನ.
ದೊಡ್ಡಮ್ಮ ಆದಂಗೆ ಆಗಂಗಿಲ್ಲ, ಅದಂತೂ ಗೊತ್ತು. ಆಕೆ ಸ್ಥಾನ ತುಂಬಕ್ಕೆ ಆಗಂಗಿಲ್ಲ, ಆದರೂ ನಾವು ಎಲ್ಲರೂ ಇದ್ದೀವಿ, ಬರ್ಕೋತ ಹೋಗ್ಕೋತೀವಿ. ಕರ್ಕೊಂಡವ್ರು ಕರ್ಕೊಂಡವ್ರು ಹಚ್ಚಿದ್ಲಲ್ಲ ನೋಡಿದಿಲ್ಲ, ಆರು ನಾಲ್ಕು ಗಂಟೆ ಬೀಳ್ತಿದ್ಲ ಪಾಪ. ವೆಹಿಕಲ್ ಬರಕ್ಕು ರೋಡ್ ಇರಲಿಲ್ಲ ಅಲ್ಲಿ. ಸ್ನೇಹಿತರೆ ನೋಡಿದ್ರಲ್ಲ ಅಕ್ಕನ, ಪಾಪ ಅವ್ರ ತಾಯಿಯವ್ರನ್ನ ನೆನೆಸ್ಕೊತಾ ಇದ್ರ ಅಂದ್ರೆ ನಮ್ಮ ದೊಡ್ಡಮ್ಮ ಹೇಳದೆ ಒಂದು ತಿಂಗಳ ಹಿಂದೆ ತೀರ್ಕೊಂಡ್ರಂತೆ. ನೆನೆಸ್ಕೊಂಡು ಅಳ್ತಾ ಇದ್ರು, ಬಹಳ ಇದನ್ನು ಮಾಡಿಕೊಂಡ್ರು. ನಾವು ಕೂಡ ಸ್ವಲ್ಪ ಸಮಾಧಾನ ಮಾಡಿದ್ವಿ. ಇದು ಬಂದುಬಿಟ್ಟು ಕ್ವಾರ್ಟರ್ಸ್ ಅವ್ರದ್ದು, ಅಕ್ಕ ಅವ್ರದ್ದು ಅಂದರೆ ಮಾಮಾರು PWDಲಿ ಗೌರ್ಮೆಂಟ್ ಜಾಬ್ ಮಾಡ್ತಾರಲ್ಲ ಅದರದ್ದೇ ಕ್ವಾರ್ಟರ್ಸಲ್ಲೇ ಇರೋದು. ಅವ್ರದ್ದು ಓನ್ ಮನೆ ಐತಿ ಇಲ್ಲೇ, ಅದನ್ನು ರೆಂಟಿಗೆ ಕೊಟ್ಟಾರ, ಇಲ್ಲೇ ಕ್ವಾರ್ಟರ್ಸಲ್ಲೇ ಇರ್ತಾರೆ ನೋಡಿರಿ ಅವರು. ಮತ್ತು ಇಲ್ಲೇ ನೋಡಿರಿ ಬಿದಿರಿನು ಎಷ್ಟು ಚೆನ್ನಾಗಿದ್ವು ಅಂದ್ರೆ ಧಾರವಾಡದಾಗ ಏನಾರು ಇದ್ರೆ ಒಯ್ದು ಬಿಡ್ತಿದ್ದೆ ನಾನು. ಬೆಂಗಳೂರಾಗಿದ್ದು ಅಂತ ಬಿಟ್ಟು ಬಂದೆ. ಸಣ್ಣ ಸಣ್ಣ ಸ್ಟೂಲ್ ಭಾಳ ಲೈಕ್ ಅದು ನನಗಿಲ್ಲೆ. ಆಮೇಲೆ ಏನೈತಿ, ಚೆನ್ನಾಗಿದ್ವು ಎಲ್ಲನೂ ನೋಡೋಕೆ, ಸಖತ್ತಾಗಿದ್ವು. ಸೊ ನಾವು ಕೂಡ ನೋಡ್ರಿ, ನೋಡಿದ್ರಲ್ಲ ಅಕ್ಕ ಬೈದ್ಲು ಅಡುಗೆ ಮಾಡ್ತೀನಿ ಊಟ ಮಾಡೋಂಗಿಲ್ಲ, ಹಿಂಗೆ ಬಂದ್ರಿ ಹಿಂಗೆ ಹೊಂಟ್ರಿ ಅಂತ ಹೇಳಿಬಿಟ್ಟು. ಇಲ್ಲ ನಮ್ಗೆ ಸ್ವಲ್ಪ ಹಿಂಗೆ ಹೊರಗಡೆ ಹೋಗೋದೈತಿ, ಊರಿಗೂ ಇವತ್ತು ಹೋಗ್ತೀವಕ್ಕ, ಮತ್ತು ಬರ್ತೀವಿ ಅಂತ ಹೇಳಿದ್ವಿ. ಸೊ ಅಷ್ಟೇ ಮಾತಾಡಿ ಸ್ವಲ್ಪ ಚಹಾ ಕುಡಿದ್ವಿ, ಚಹಾ ಕುಡಿದು ಹೊರಟ್ವಿ ನೋಡ್ರಿ ಸ್ನೇಹಿತರೆ. ಹಿಂಗೆ ನೋಡ್ರಿ, ಮತ್ತು ಅನ್ನ ಬಂದ ಅಲ್ಲಿ ಪಾರ್ಕ್ ಮಾಡಿದ್ದ ಗಾಡಿ, ಇಲ್ಲಿಂದ ಈಗ ಮತ್ತೆ ಮನೆಗೆ ಹೋಗಿ ಅಲ್ಲಿ ಒಬ್ಬರು ಇನ್ನೂ ಭೇಟಿಯಾಗಿ ಬರ್ತಾರೆ, ನಮ್ಮ ರಾಜು ಅಣ್ಣ ಅಂತ ಹೇಳಿದ್ನಲ್ಲ, ಇವ್ರ ತಮ್ಮ, ಅವ್ರ ಮನೆಯವ್ರು ಬರ್ತಾರೆ. ಅಣ್ಣ ಇಲ್ಲ, ಅಣ್ಣ ಡ್ಯೂಟಿಗೆ ಹೋಗ್ಯಾರಂತ. ಹೀಗಾಗಿ ಅತ್ತಿಗೆ ಮತ್ತು ಅವ್ರ ಮಕ್ಕಳು ಬರ್ತಾರೆ, ಅವ್ರನ್ನೂ ಎಲ್ಲ ಮೀಟ್ ಆಗಬೇಕು. ನಿಮಗೂ ಎಲ್ಲ ಪರಿಚಯ ಮಾಡಿಸ್ತೀನಿ ಬರ್ರಿ, ನಮ್ಮ ಬೆಂಗಳೂರಿನ ಒಂದು ಫ್ಯಾಮ್ಲಿ, ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಹೆಂಗೆ ಅನಿಸತೈತಿ ಹೇಳ್ರಿ, ನಮ್ಮ ಅಣ್ಣ ಆಯಿತು, ಅತ್ತಿಗೆ ಆಯಿತು, ಮತ್ತು ಅವ್ರ ಮಕ್ಕಳಾಯಿತು, ಸಣ್ಣವನಂತೂ ಭೇಟಿ ಆಗಿಲ್ಲ, ಹಾಗೆ ಈ ಅಕ್ಕ ಆಯಿತು, ಇವ್ರ ಮಗನೂ ಹೋಗಿದ್ದ ಆಲ್ರೆಡಿ ಪ್ರಾಕ್ಟೀಸಿಗೆ, ಅವನು ಸಿಗಲಿಲ್ಲ. ಸೊ ಹೆಂಗದಾರ ಎಲ್ಲರೂ ನಮ್ಮ ಫ್ಯಾಮಿಲಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಇದೇ ಥರ ಬೆಂಗಳೂರಿನ ಎಲ್ಲ ಬ್ಲಾಗ್ಸ್ನು ತಪ್ಪದೆ ನೋಡಿರಿ, ಎಂಜಾಯ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಕಷ್ಟಪಟ್ಟು ಎಲ್ಲರಿಗೂ ನಾನು ನನ್ನ ಫ್ಯಾಮಿಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದ್ರ ಮುಂದೆ ಏನೆಲ್ಲ ಆಗ್ತೈತಿ, ಮನೆಗೆ ಹೋಗಿ ಅವ್ರನ್ನೆಲ್ಲ ಭೇಟಿಯಾಗಿ ಮತ್ತೊಂದು ಕಡೆ ಹೋಗೋರಿದ್ದೇವೆ ನಾವು, ನನ್ನ ಕನಸು ಅಂತ ಹೇಳ್ಬೋದು ಅದು. ಅದು ಇವತ್ತು ನನಸು ಆಗ್ತೈತಿ ಅಂತ ಅಂದ್ಕೊಂಡೇನಿ, ಏನಕ್ಕೈತೆ ಗೊತ್ತಿಲ್ಲ. ನೀವು ನೆಕ್ಸ್ಟ್ ಬ್ಲಾಗ್ನ ವೇಟ್ ಮಾಡಿರಿ, ನೋಡಿರಿ ನನಸು ಆಯಿತೋ ಇಲ್ಲೋ ನಿಮಗೂ ಗೊತ್ತಾಕೈತಿ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೊಂದು ಮುಂದಿನ ಬ್ಲಾಗಲ್ಲಿ ಭೇಟಿಯಾಗೋಣ ಅಂತ. ಧನ್ಯವಾದಗಳು ಸ್ನೇಹಿತರೆ.